Hello. विश्वेशलिंगसंभूतं विश्वविद्याविबोधकं विश्ववंद्यं सदा वंदे विश्वाराध्यं जगद्गुरु काशी आदि जगद्गुरु विश्वाराध्यरन्ने मदलु माडिकोंडु विश्वेश्वर शिवाचार्य पर्यंतवाद गुरु परंपरेगे अनंत प्रणामगळन्नु समर्पिसि काशी वीरशैव विद्वत्संगद ಎಲ್ಲಾ ವಿದ್ಯಾರ್ಥಿಗಳೇ ಈ ಪಾರಾಯಣದ ಆಶೀರ್ವಚನವನ್ನು ಶ್ರವಣ ಮಾಡಲು ಸಮ್ಮಿಲಿತರಾಗಿರುವ ಸಮಸ್ತ ಶ್ರದ್ಧಾಳುಗಳೇ ಹಾಗೂ ತಾಯಂದಿರೇ ಇದೊಂದು ಮಹಾಪರ್ವಕಾಲ ಇದು ಶ್ರೀ ಸಿದ್ಧಾಂತ ಶಿಖಾಮಣಿಯ ಒಂದು ಚಾರಿತ್ರಿಕ ಇತಿಹಾಸದೊಳಗೆ ಒಂದು ಸುವರ್ಣ ಯುಗ ಈಗ ಪ್ರಾರಂಭವಾಗಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗುವುದಿಲ್ಲ ತ್ರೇತಾಯುಗದ ಕೊನೆ ಈ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯರು ಸುಮಾರು ಸಾವಿರಾರು ವರ್ಷಗಳ ಪೂರ್ವದಲ್ಲಿ ರೇಣುಕಾಗಸ್ತ್ಯರ ಸಂವಾದ ರೂಪವಾಗಿರ್ತಕ್ಕಂತಹ ಶಿವಯೋಗವನ್ನು ಪ್ರತಿಪಾದನೆ ಮಾಡುವ ಸಾಮಾನ್ಯರ ಕೈಗೆ ದೊರಕ್ತಾ ಇರೋದು ಒಂದು ಬಹಳ ಖುಷಿಯನ್ನು ನಮಗೆಲ್ಲ ತರ್ತಾ ಇದೆ. ಅದಕ್ಕೆ ನಾವು ಹೇಳೋದು 21ನೇ ಶತಮಾನ ಅಂದರೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಸುವರ್ಣ ಕಾಲ ಅಂತ ನಾವು ಕರೀತಾ ಇದ್ದೇವೆ. ಈ ಗ್ರಂಥವನ್ನು ನಮ್ಮ ಪಂಚಪೀಠಗಳ ಪರಮಾಚಾರ್ಯರು ತಮ್ಮ ಶಿವಪೂಜಾ ಸಮಾರಂಭದಲ್ಲಿ ಪಾರಾಯಣ ಮಾಡ್ತಾ ಬಂದಂಥ ಇತಿಹಾಸ ಇದೆ. ಅನೇಕ ಜನ ಶಿವಾಚಾರ್ಯರು ಸಹ ಈ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಭಾಷೆಯನ್ನೇ ಗ್ರಾಮೀಣ ಭಾಗಗಳ ತಾಯಂತಹ ಕಲಿತು ಪಾರಾಯಣ ಮಾಡುವುದನ್ನು ರೂಢಿಸಿಕೊಂಡು ಬಂದಿದ್ದಾರೆ. ಒಂದು ಪರಿಚ್ಛೇದಗಳಲ್ಲಿ ಹೆಚ್ಚು ಸುಲಭ ಗ್ರಂಥವನ್ನು ಈ ಪೂರ್ವದಲ್ಲಿ ಸಪ್ತಾಹಗಳಲ್ಲಿ ಪಾರಾಯಣ ಮಾಡಿ ಮುಗಿಸಿದ್ದಾನು. ಆದರೆ ಜನವರಿ 27 2020ರಲ್ಲಿ
ಕಾಶಿ ಜಂಗಮವಾಡಿ ಮಹಾಮಠದಲ್ಲಿ ನಡೆಯಿರತಕ್ಕಂತಹ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಗುರುಕುಲದ ಶತಮಾನೋತ್ಸವದ ಶುಭ ಸಂದರ್ಭದಲ್ಲಿ ಸಮಾರಂಭದೊಳಗೆ ಸೂಡಿ ಜುಕ್ತಿ ಹಿರೇ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ಪ್ರಾತಃಕಾಲ ಅಖಂಡ ಪಾರಾಯಣವನ್ನು ಉದ್ಘಾಟನೆ ಮಾಡಿದರು. ಅದರ ದಿವ್ಯ ನೇತೃತ್ವವನ್ನು ಧಾರವಾಡದ ವೇದಮಾತೆ ಕವಿತಾ ಗುರುಸಿದ್ದಯ್ಯ, ಬೆಂಗಳೂರಿನ ಸ್ನೇಹ ಬಳಗದ ಇಂದುಕಲಾ ಟಿ ಎಸ್ ಅವರು ವಹಿಸಿದ್ದರು. ಈ ಸಮಾರಂಭದೊಳಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಜ್ಞಾನಾನುಭವ ಅಭಿಯಾನ ಸಮಿತಿ ಗೋಕಾಕ, ಶ್ರೀ ಜಗದ್ಗುರು ಕಾಶಿ ವಿಶ್ವೇಶ್ವರ ರುದ್ರ ಮಹಿಳಾ ಬಳಗ ನವನಗರ ಹುಬ್ಬಳ್ಳಿ, ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಅಭಿಯಾನ ಸಮಿತಿ ಬಳ್ಳಾರಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ರುದ್ರ ಬಳಗ ಲಕ್ಷ್ಮೇಶ್ವರ ಮತ್ತು ಅಖಿಲ ಗೋವಾ ವೀರಶೈವ ಲಿಂಗಾಯತ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಮಹಿಳಾ ಸಮಿತಿ ಗೋವಾ ಎಲ್ಲ ಸಂಸ್ಥೆಗಳ ಸುಮಾರು 500ಕ್ಕೂ ಹೆಚ್ಚು ಜನ ತಾಯಂದಿರು ಶ್ರೀಪೀಠದಲ್ಲಿ ಅಖಂಡವಾಗಿ ಪಾರಾಯಣ ಮಾಡಿ ಮುಗಿಸಿ ಬಹಳ ದೊಡ್ಡ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡರು. ಸಮಾರಂಭವನ್ನು ಮುಗಿಸಿ ಎಲ್ಲರೂ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಿದ ಸುಮಾರು 1 ತಿಂಗಳ ನಂತರ ಇಡೀ ಜಗತ್ತಿಗೊಂದು ಮಹಾಮಾರಿ ಅನ್ನುವಂಥದ್ದು ಬಂತು. ಕೊರೋನಾ ಅನ್ನುವಂಥ ಮಹಾಮಾರಿ ಬಂತು. ಇದರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆದೇಶದ ಮೇರೆಗೆ ಎಲ್ಲ ಜನರು ಮನೆಯಲ್ಲಿ ಕೂಡಿರುವಂಥ ಒಂದು ಸಮಯ ಪ್ರಾಪ್ತಿಯಾಯಿತು. ಮನುಷ್ಯನಿಗೆ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆದು ಬಹಳ ಕಷ್ಟ. ಅದಕ್ಕೆ ಏನಾದರೂ ಮಾಡ್ತಾ ಕಾಲ ಕಳಿಬೋದು ಹೊರತಾಗಿ ಸುಮ್ಮನೆ ಕುಳಿತು ಕಾಲವನ್ನು ಕಳೆದು ಬಹಳ ಕಠಿಣವಾಗಿರ್ತಕ್ಕಂಥ ಕೆಲಸ. ಜೊತೆಗೆಲ್ಲೇ ಪಾರಾಯಣ ಮಾಡಿರ್ತಕ್ಕಂಥ ಎಲ್ಲ ತಾಯಂದಿರು ಇಲ್ಲಿ ಒಂದು ಪ್ರೇರಣೆಯಿಂದ ಪ್ರೇರಿತರಾಗಿ ಸಹಾಯಕವಾಗಿರ್ತಕ್ಕಂಥದ್ದಾದ ಕಾರಣ ಜಗತ್ತಿಗೆ ಬಂದ ಈ ರೋಗದ ಅನಿಷ್ಟವನ್ನು ದೂರ ಮಾಡಬೇಕು, ನಮ್ಮ ನಾವು ಸಂಕಲ್ಪದಿಂದ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಅದನ್ನು ಪಾರಾಯಣ ಮಾಡತಕ್ಕಂಥ ಯೋಗವನ್ನು ಪ್ರಾರಂಭಿಸಿದರು. ಒಂದೇ ದಿನ ಸಂಪೂರ್ಣವಾಗಿ ಪಾರಾಯಣ ಮಾಡಬೇಕು, ಆದರೆ ಒಂದು ಜಾಗದ ಎಲ್ಲರೂ ಕೂಡ್ಲಿಕ್ಕಾಗೋದಲ್ಲ, ಅಷ್ಟು ಸಮಯವನ್ನು ಕೊಡಲಿಕ್ಕಾಗೋದಲ್ಲ ಅಂತ ತಿಳ್ಕೊಂಡು ನಮ್ಮ ಬೆಂಗಳೂರಿನ ವಿಭೂತಿಪೂರ್ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಸಿದ್ಧರ ಬೆಟ್ಟದ ಶ್ರೀಗಳವರ ಮಾರ್ಗದರ್ಶನದೊಳಗೆ ನಮ್ಮ ಇಂಜಿನಿಯರ್ ಆಗಿರ್ತಕ್ಕಂಥ ಬಿಟಿ ವೀರೇಶ್ವರವರ ಒಂದು ತಂತ್ರಜ್ಞಾನದ ಸಹಕಾರದೊಂದಿಗೆ ಇವತ್ತು ಕಳೆದ 3-4 ತಿಂಗಳಿಂದ ಸುಮಾರು ಗ್ರಾಮಗಳ ಎಲ್ಲ ತಾಯಿಯಂದಿರು ತಮ್ಮ ತಮ್ಮ ಮನೆಗಳಲ್ಲಿ ಈ 1400 ಶ್ಲೋಕಗಳನ್ನು ಹಂಚಿಕೊಂಡು ಒಂದೇ ದಿವಸದಲ್ಲಿ ಪಾರಾಯಣ ಮಾಡಿ ಮುಗಿಸ್ತಕ್ಕಂಥ ಒಂದು ಒಳ್ಳೆಯ ಸಂಪ್ರದಾಯವನ್ನು ಹಾಕಿಕೊಂಡಿದ್ದಾರೆ.
ಇದನ್ನೆಲ್ಲ ನೋಡಿ ಬಹಳ ಖುಷಿಯಾಗಿ ಅವರೆಲ್ಲರೂ ಕೂಡ ಕಾಶಿಯಿಂದ ಒಂದು ಆಶೀರ್ವಚನವನ್ನು ದಯಪಾಲಿಸಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಸಮಾರಂಭವನ್ನು ಪ್ರಾರಂಭಿಸಿದೆ. ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸ ಪ್ರಾರಂಭವಾಗಿರೋದ್ರಿಂದ ಎಲ್ಲರ ಮನೆ ಮನೆಗಳಲ್ಲಿ ಶ್ರೀ ಗಣೇಶನ ಪ್ರವೇಶವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಗಣೇಶ ಹಬ್ಬದ ಶುಭ ಹಾರೈಕೆಯನ್ನು ಕೊಡುತ್ತಾ ಮುಖ್ಯವಾಗಿ ನಮ್ಮ ವಿಷಯದ ಕಡೆ ನಾವು ಬರ್ತಾ ಇದೆ. ಸಾಮಾನ್ಯವಾಗಿ ಮನುಷ್ಯನ ಬದುಕು ಅಂದ್ರೆ ಒಂದು ತರದ ಯಾತ್ರಾ ಇದ್ದ ಹಾಗೆ. ಹೇಗೆ ನೀವು ಕಾಶಿ ಯಾತ್ರಾಗ ಬರ್ತೀರಿ, ಕೇದಾರಕ್ಕೆ ಯಾತ್ರಾಕ್ ಹೋಗ್ತೀವಿ, ಬೇರೆ ಬೇರೆ ತೀರ್ಥಕ್ಷೇತ್ರ ಯಾತ್ರಾ ಮಾಡ್ಲಿಕ್ಕೆ ಹೋಗ್ತೀರಿ, ತಮ್ಮ ಸ್ಥಾನವನ್ನು ಬಿಟ್ಟು ಯಾತ್ರೆ ಹೋಗಿರ್ತಕ್ಕಂಥ ಯಾತ್ರಿಗಳು ದೇವರ ದರ್ಶನ ತೀರ್ಥ ಸ್ನಾನಗಳನ್ನು ಮಾಡಿಕೊಂಡು ಮತ್ತೆ ಹೊಳ್ಳೆ ಬರ್ತಕ್ಕಂಥ ಒಂದು ಸಂಪ್ರದಾಯ. ಕಾಶಿಗೆ ಬಂದಂಥ ಯಾತ್ರಾರ್ಥಿಗಳು ಕಾಶಿಯಲ್ಲಿ ತಮಗೆ ಇಷ್ಟವಾದಷ್ಟು ದಿವಸ ಇದ್ದು ಮತ್ತೆ ತಮ್ಮ ಊರಿಗೆ ಹೋಗಿ ಮುಟ್ತಕ್ಕಂಥದ್ದು ನಾವೆಲ್ಲ ನೋಡ್ಕೊಂಡು ಬರ್ತಾ ಇದೆ. ಆದರೆ ಒಂದು ಆಶ್ಚರ್ಯ ಅಂತಂದರೆ ಈ ಜಗತ್ತಿನಲ್ಲಿ ಬಂದಿರತಕ್ಕಂಥ ಎಲ್ಲ ಜೀವರಾಶಿಗಳು ಮೂಲ ಪರಬ್ರಹ್ಮ ಪರಮಾತ್ಮನಿಂದ ಅಗಲಿ ನಾವೆಲ್ಲ ಒಂಥರದ ಸಂಸಾರದ ಯಾತ್ರೆಯಲ್ಲಿ ಬಂದಿದೆ. ನಮ್ಮ ಯಾತ್ರೆ ಪ್ರಾರಂಭ ಆಗಿ ಎಷ್ಟು ದಿವಸ ಆಯಿತು ಅಂತಂದರೆ ಅದಕ್ಕೆ ಲೆಕ್ಕ ಮಾಡಲಿಕ್ಕೇ ಬರೋದಿಲ್ಲ. ಎಂದು ಜಗತ್ತಿನ ಸೃಷ್ಟಿ ಪ್ರಾರಂಭವಾಯಿತು ಅಂದೇ ನಮ್ಮ ಯಾತ್ರ ಪ್ರಾರಂಭವಾಗಿದೆ. ಕೆಲವು ಜನರು ಯಾತ್ರೆಯನ್ನು ಮುಗಿಸಿಕೊಂಡು ಮತ್ತು ಹೊಳ್ಳೆ ಪರಮಾತ್ಮನಲ್ಲಿ ಸಮರಸರಾಗಿದ್ದಾರೆ. ಆದರೆ ಬಹಳಷ್ಟು ಜನರು ಜೀವಿಗಳು ಗಂತವ್ಯ ಸ್ಥಾನದ ಪರಿವೇ ಇರಲಾರ್ದರೆ ಮತ್ತೆ ಸಂಸಾರದಲ್ಲಿ ಹೊಳ್ಳಿ ಹೊಳ್ಳಿ ಸುತ್ತಕೊಂಡು ಬರ್ತಾ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮನನಂ ಪುನರಪಿ ಜನನಿ ಜಠರೇ ಶಯನಂ ಅಂತಕ್ಕಂಥ ಮಾತಿನ ಪ್ರಕಾರವಾಗಿ ಜನನ ಮರಣಾತ್ಮಕವಾಗಿರ್ತಕ್ಕಂಥ ಚಕ್ರದೊಳಗೆ ಎಲ್ಲ ಜೀವಗಳು ಸಿಲುಕೊಂಡಿದ್ದಾರೆ. ನಾವೇನಾದರೂ ಒಂದು ಯಾತ್ರೆ ಮಾಡಬೇಕಾದ್ರೆ ಒಂದು ವಾಹನ ಬೇಕಾಗ್ತದೆ. ಬಹಳ ಹಿಂದಿನ ಕಾಲದೊಳಗೆ ಯಂತ್ರದ ಆವಿಷ್ಕಾರವಾಗದಿರತಕ್ಕಂಥ ಕಾಲದೊಳಗೆ ನಾವೆಲ್ಲ ಕುದುರೆ ಟಾಂಗ ರಥಗಳ ಮೇಲೆ ಹತ್ತುಕೊಂಡು ಯಾತ್ರಾ ಮಾಡ್ತಕ್ಕಂಥ ಒಂದು ಪದ್ಧತಿ. ಹಾಗೆ ಪರಮಾತ್ಮ ತನ್ನ ಮಕ್ಕಳಾಗಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಇವರು ಸಂಸಾರದ ಎಲ್ಲ ಕಡೆ ಜಾತ್ರೆ ಮಾಡಿಕೊಂಡು ಸುತ್ತಾಡಿಕೊಂಡು ಮತ್ತೆ ಹೊಳ್ಳಿ ನನ್ನ ಕಡೆಗೆ ಬರಲಿರ್ತಕ್ಕಂಥ ದೃಷ್ಟಿಯಿಂದ ಒಂದು ಸುಂದರವಾದ ರಥವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಉಪನಿಷತ್ನಲ್ಲಿ ಭಾಳ ಸುಂದರವಾದ ರೂಪಕ ಬರ್ತದೆ. ಕಠೋಪನಿಷತ್ನಲ್ಲಿ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತೋ ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನ್ಯಾಹುಹು ವಿಷಯಾಂಸ್ತೇಷು ಗೋಚರಾನ್
ಆತ್ಮೇಂದ್ರಿಯ ಮನೋಯುಕ್ತ ಭೋಗೇತ್ಯಾಹುರ್ ಮನೀಷಯ. ಆತ್ಮ ನಮ್ಮ ರಥಿನಂ ವಿದ್ಧಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಏನು ಜೀವಾತ್ಮದಲ್ಲ ಅವನೇ ರಥಿ, ಅವನೇ ಯಾತ್ರೆ ಮಾಡ್ತಕ್ಕಂಥ ವ್ಯಕ್ತಿ ಅದು. ಶರೀರಂ ರಥಮೇವತು, ಅವ ಯಾತ್ರೆ ಮಾಡಲಿಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಶರೀರವೇ ಒಂದು ರಥ. ರಥ ಅಂದಮೇಲೆ ಅದಕ್ಕೆ ಕುದುರೆ ಬೇಕು, ಲಗಾಮ್ ಬೇಕು, ಸಾರಥಿ ಬೇಕಾಗ್ತದಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಬುದ್ಧಿಂತೂ ಸಾರಥಿಂ ವಿದ್ಧಿ. ಶರೀರ ಅಂತಕ್ಕಂಥದ್ದೇ ರಥ, ಜೀವಾತ್ಮನೇ ರಥಿ, ಅದಕ್ಕೆ ಬುದ್ಧಿನೇ ಸಾರಥಿ, ಮನಸ್ಸೇ ಅದರ ಲಗಾಮ್, ಮನಃಪ್ರಗ್ರಹಮೇವ ಚ. ಹಾಗಾದರೆ ಅಂದರೆ ಇಂದ್ರಿಯಾಣಿ ಹಯಾನ್ಯಾಹುವು, ಸುಮಾರು ಒಂದಲ್ಲ ಎರಡಲ್ಲ ಪರಮಾತ್ಮ 10 ಕುದುರೆಗಳ ಒಂದು ರಥವನ್ನು ನಮಗೆ ಕೊಟ್ಟಿದ್ದಾನೆ. ಅಂದ್ರೆ ಒಂದಕ್ಕೆ ಆಯಾಸ ಆದ್ರೆ ಮತ್ತೊಂದು ಜಕ್ಕೊಂಡು ಹೋಗಲಿ, ಆದಷ್ಟು ಬೇಗನೆ ಈ ರಥವನ್ನು ಹತ್ತಿ ಜೀವಾತ್ಮ ನನ್ನ ಕಡೆಗೆ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ 10 ಇಂದ್ರಿಯಂತಕ್ಕಂಥ ಕುದುರೆಗಳನ್ನು, ಮನಸ್ಸಂತಕ್ಕಂಥ ಲಗಾಮನ್ನು, ಬುದ್ಧಿ ಅನ್ನುವಂಥ ಸಾರಥಿಯನ್ನು ಕೊಟ್ಟು ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ. ಪರಂತು ಈ ರಥ ತೆಗೆದುಕೊಂಡು ಬಂದಿರತಕ್ಕಂಥ ಜೀವಾತ್ಮ ಒಂದು ರಥ ಅಲ್ಲ, ಎರಡು ರಥ ಅಲ್ಲ, ಎಂತ ಎಷ್ಟೋ ರಥಗಳನ್ನು ಹಾಳು ಮಾಡಿಬಿಟ್ಟ. ಎಷ್ಟು ರಥ ಹಾಳು ಮಾಡ್ಯಾನ ಅಂತ ತಿಳ್ಕೊಂಡು ವಿಚಾರ ಮಾಡಿದರೆ ಶ್ರೀಮನ್ ನಿಜಗುಣ ಶಿವಿಗಳು ಅದನ್ನು ಭಾಳ ಸುಂದರವಾಗಿ ಹೇಳ್ತಾರೆ. ಬಹುತೇಕ ಕನ್ನಡದೊಳಗೆ ನಾವು ಆಧ್ಯಾತ್ಮವನ್ನು ಓದಬೇಕಂದ್ರೆ ನಿಜಗುಣರನ್ನೇ ಓದಬೇಕು. ಬಹುತೇಕ ಅವರಿಗೆ ನಾವು ಕನ್ನಡದ ಆಧ್ಯಾತ್ಮಿಕ ಬೃಹಸ್ಪತಿ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಆಗೋದಲ್ಲ. ಅಷ್ಟು ಸುಂದರವಾಗಿ ಸುಲಲಿತವಾಗಿ ಯಾವ ತತ್ವಗಳು ಸಂಸ್ಕೃತ ಅದ್ವೈತ ಸಿದ್ಧಿಯಲ್ಲಿ ಅದಾವೋ, ಯಾವ ವಿಚಾರಗಳು ಖಂಡನ ಖಂಡ ಖಾದ್ಯಲ್ಲಿದ್ದಾವೋ, ಯಾವ ವಿಚಾರಗಳು ಚಿತ್ಸುಕಿ ವಿವರಣ ಪ್ರಮೇಯ ಸಂಗ್ರಹ ಮುಂತಾದ ಗ್ರಂಥಗಳಲ್ಲಿ ಹೇಳಪಟ್ಟಿದ್ದಾವೆ. ಕಾಶಿಗೆ ಬಂದು ಅಭ್ಯಾಸ ಮಾಡ್ತಕ್ಕಂಥವರಿಗೆ ಯಾವುದು ತಿಳಿಯೋದು ಭಾಳ ಕಷ್ಟನೋ ಅಂಥ ಎಲ್ಲ ವಿಷಯಗಳನ್ನು ಬಹಳ ಸುಂದರವಾಗಿ ಕನ್ನಡದೊಳಗೆ ಉಪದೇಶ ಮಾಡಿರ್ತಕ್ಕಂಥ ಬಹಳ ದೊಡ್ಡ ವ್ಯಕ್ತಿ ಅಂದರೆ ನಿಜಗುಣ ಶಿವಗಳು. ಅವರೊಂದು ಮಾತು ಹೇಳ್ತಾರೆ, ಎಷ್ಟು ರಥ ನಾವು ಹಾಳು ಮಾಡ್ಯಪ್ಪ, ಪರಮಾತ್ಮ ಎಷ್ಟು ದಯಾವಂತ ಅಂತಂದರೆ ಒಂದು ರಥ ಮುರ್ಕೊಂಡಾದ್ರೆ ಮತ್ತೊಂದು ರಥ ಕೊಡ್ತಾನೆ, ಅದನ್ನು ಹಾಳು ಮಾಡಿಕೊಂಡಾದ್ರೆ ಮತ್ತೊಂದು ರಥ ಕೊಡ್ತಾನೆ, ಯಾಕೆ ಮುರ್ಕೊಂಡೆ ಅಂತ ಕೇಳಂಗಿಲ್ಲ. ಸುದ್ದ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳು ಮಾಡಲು ಎನಿತು ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಒಂದೊಂದು ಜೀವ ಬಸ್ಸುಗಳು ಬಂದು ಅಂತಕ್ಕಂಥ ಮಾತು ಹೇಳ್ತಾರೆ. ನಾವೆಷ್ಟು ರಥಗಳನ್ನು ಹಾಳು ಮಾಡಿದ್ದೇವೆ ನಮ್ಮ ಯಾತ್ರೆಯಲ್ಲಿ, ಇನ್ನೂ ಗಂತವ್ಯ ಸ್ಥಾನಕ್ಕೆ ಹೋಗಿ ಮುಟ್ಲೇ ಇಲ್ಲ. ಈ ಭೂಮಿಯನ್ನು ಕುಟ್ಟಿ ಪುಡಿ ಮಾಡಿ ಅಣು ಪರಮಾಣುಗಳನ್ನು ಮಾಡಿದರೆ ಎಷ್ಟು ಅಣು ಪರಮಾಣು ಆಗ್ತಾವಲ್ಲ ಅಷ್ಟು ದೇಹವನ್ನು ಒಂದೊಂದು ಯೋನಿಯಲ್ಲಿ ಬಂದಿವೆ ಅಂತಕ್ಕಂಥ ಅಷ್ಟು ದೇಹವನ್ನು ಧರಿಸಿಕೊಂಡು ಅಷ್ಟು ರಥಗಳನ್ನು ಪಡ್ಕೊಂಡಿದೆ. ಮರಳೆ ನೀನತ್ತ ತಿರುಗದಂತೆ ಅಂತಕ್ಕಂಥ ಮಾತು ಹೇಳ್ತಾರೆ. ಪರಂತು ದೇಹವನ್ನು ಪಡ್ಕೊಂಡಿರ್ತಕ್ಕಂಥ ಒಳಕುರ್ತಕ್ಕಂಥ ಏನು ರಥಿ ಅದನ್ನು ಜೀವಾತ್ಮ, ಅವ ಏನು ಮಾಡ್ತಾನ ಅಂತಂದರೆ ಮುಂದಕ್ಕೆ ಯಾತ್ರೆ ಹೋಗ್ತಾ ಇಲ್ಲ. ಒಂದು
ಆ ಇಂದ್ರಿಯಗಳ ಮುಖಾಂತರ ವಿಷಯಗಳನ್ನು ಅನುಭವ ಮಾಡ್ತಾ ಇಲ್ಲೇ ನಿಂತು ಬಿಟ್ಟಾನ ಅಷ್ಟೇ ಅವ. ಅದಕ್ಕೆ ಷಣ್ಮುಖ ಶಿವಗಳು ಹೇಳ್ತಾರ ಅವರು, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯ ಅನುಭವಿಸಿ ಭವದತ್ತ ಮುಖವಾಗಿ ಹರಿಯುತ್ತಿದೆ ನೋಡ. ಈ ಮನವೆಂಬ ಮರ್ಕಟವ ಎಂಬ ಪಾಸದಲ್ಲಿ ಕಟ್ಟಿ ಉಳುಹಿಕೊಳ್ಳೆಯ ಅಖಂಡೇಶ್ವರ ಅಂತಕ್ಕಂಥ ಮಾತಾಡ್ತ. ಅಂದರೆ ನಮ್ಮ ಕುದುರೆಗಳು ದಶೇಂದ್ರ ಅಂತಕ್ಕಂಥ ಕುದುರೆಗಳು ಏನು ಮಾಡ್ತಾವು ಅಂತಂದರೆ ವಿಷಯಗಳನ್ನ ಅನುಭವ ಮಾಡ್ಕೊಂತ ಅಲ್ಲೇ ಕುಂತ ಹೊರತಾಗಿ ಕಡಲೆ ತಿನ್ಕೊಂತ ಅಲ್ಲೇ ನಿಂತ ಹೊರತಾಗಿ ಮುಂದೆ ಹೋಗಲೇ ಇಲ್ಲ. ಹೀಗೆ ಎಷ್ಟು ದೇಹಗಳನ್ನು ಅಕ್ಕ ಮಾದ ಹೇಳ್ತಾಳೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಯೊಳಗೆ ಬಂದೆ ಬಂದೆ ಬಾರದ ಭವಂಗಳನ್ನು ಉಂಡೆ ನುಂಡೆ ಇನ್ನು ಮುಂದೆ ನೀ ಕರುಷ ಕರುಣಿಷ ಚನ್ನಮಲ್ಲ. ಇಲ್ಲಿವರೆಗೆ ಎಲ್ಲ ದೇಹವನ್ನು ಹಾಳು ಮಾಡಿಕೊಂಡಿದ್ದೇನೆ, ಆದರೆ ಈ ದೇಹವನ್ನಾದರೂ ಕೂಡ ನಿನ್ನರೆಗೆ ಮುಟ್ತಕ್ಕಂಥ ಯಾತ್ರೆ ಮಾಡ್ತಕ್ಕಂಥ ಯೋಗವನ್ನು ತಂದುಕೊಡತಕ್ಕಂಥ ಮಾತು ಹೇಳ್ತಾಳೆ. ಆದರೆ ಯಾತ್ರೆಗೆ ಬಂದಿರತಕ್ಕಂಥ ಜೀವಿಗಳು ತಮ್ಮ ಲಕ್ಷ್ಯವನ್ನು ಬಿಟ್ಟು ಏನು ಬೇರೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತಾಳೆ. ಏನು ತಿನ್ನಬೇಕು ಏನು ಕುಡಿಬೇಕಂತಕ್ಕಂಥ ಚಿಂತೆನೇ ಮಾಡ್ತಾ ಇರ್ತಾನೆ. ಇತ್ತೀಚೆಗೊಂದು 4-5 ತಿಂಗಳಾಯಿತು ಹೊರಗಂತ ಯಾರು ಮನೆ ಬಿಟ್ಟು ಹೋಗುವಂಗಿಲ್ಲ. ಮಕ್ಕಳು ಮರಿ ಜೊತೆಗೆ ಎಲ್ಲರೂ ಮನೆಯಲ್ಲಿದ್ದಾಗ ಬೇರೆ ಕೆಲಸನೇ ಇಲ್ಲ. ಮುಂಜಾನೆ ನಾಷ್ಟ ಬೇರೆ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು, ಮತ್ತು ಸಾಯಂಕಾಲ ನಾಷ್ಟ ತಗೊಂಡು ತೊಳಿಲಿಕ್ಕೆ ಒಂದು ಹೊಳೆನೋ ಹಳ್ಳಕ್ಕೆ ಹೋಗ್ಯಾನ. ಬ್ಯಾಸಿಗೆ ಬಿಸಿಲದ, ಬಟ್ಟೆ ತೊಳಿತಾ 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 ಅವನಿಗೆ ಬಾಯಾರಿಕೆ ಆಯಿತು. ನೀರಿಡಿಸಿದ್ರೆ ನೀರು ಕುಡಿದು ಬಿಡಬೇಕು, ಯಾಕಂದ್ರೆ ನಮ್ಮ ಪ್ರಾಣ ಬದುಕಿರಬೇಕಾದ್ರೆ ನೀರು ಬೇಕಂತ ಹೇಳ್ತದೆ ಶಾಸ್ತ್ರದಲ್ಲಿ. ಆಪೋಮಯ ಪ್ರಾಣ, ನೀರು ಹಾಕದೆ ಇದ್ರೆ ಪ್ರಾಣ ಹೋಗ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಕೆಲವರು ಅನಶನ ವ್ರತವನ್ನು ಮಾಡ್ತಿರ್ತಾರೆ, ಊಟ ಮಾಡಂಗಿಲ್ಲ, ಆದರೆ ಕಾಲಕಾಲಕ್ಕೆ ಸ್ವಲ್ಪ ನೀರು ಕುಡಿತಾ ಇರ್ತಾರೆ. ಕೆಲವರು ಬಹಳ ಹಠವಾದಿಗಳು, ನೀರನ್ನು ಕೂಡ ಬಿಟ್ಟು ಇರುವಂತಹದ್ದನ್ನು ನೋಡ್ತೀವಿ. ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶ ಕಡಿಮೆ ಆಯಿತು ಅಂತ ಕೇಳಿದರೆ ಅವಾಗ ಮನುಷ್ಯ ಮೂರ್ಛೆ ಹೋಗ್ತಾನೆ. ಒಮ್ಮೆ ಮೂರ್ಛೆ ಹೋದ ಅಂದರೆ ಹೊಳ್ಳಿ ಬರೋದು ಭಾಳ ಕಷ್ಟ. ಅದಕ್ಕೆ ಅಂಥವನ್ನು ಕರ್ಕೊಂಡು ಹೋಗಿ ನೀರು ಕುಡಿಸ್ಬೇಕಂದ್ರೆ ಕುಡಿಯಂಗಿಲ್ಲವ. ಅದಕ್ಕೆ ಅವನು ಸಲಾಯನ ಮುಖಾಂತರವಾಗಿ ದೇಹಕ್ಕೆ ನೀರು ಬಿಡ್ತಾನೆ. ಆವಾಗ ಅವನು ಪ್ರಾಣ ಬದುಕೊಂಡಿರಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಪ್ರಾಣ ಬದುಕಬೇಕಾದ್ರೆ ಅನ್ನ ಇರದಿದ್ದರೂ ಕೂಡ ನೀರು ಅವಶ್ಯವಾಗಿ ಬೇಕು. ಆದರೆ ಅವನು ಆಗಸ್ ಏನು ಮಾಡಿದ ಅಂತಂದರೆ ಬಟ್ಟೆ ತೊಳಿತಾ ತೊಳಿತಾ ಬಾಯಾರಿಕೆ ಆಗಿದ್ದರೂ ಕೂಡ ಏನು ವಿಚಾರ ಮಾಡ್ತಾನೆ, ಎಲ್ಲ ಬಟ್ಟೆ ತೊಳೆದು ಒಣಗಿಸಿ ಇಸ್ತ್ರಿ ಮಾಡಿ ಎಲ್ಲರ ಮನೆಗೆ ಕೊಟ್ಟು ಆಮೇಲೆ ಆನಂದವಾಗಿ ಕುಂತು ನೀರು ಕುಡೋಣ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೋಂತ ಮಾಡ್ಕೋಂತ ಬಟ್ಟೆ ತೊಳಿತಾ ಇದ್ದ. ಅದು ಬಾಯಾರಿಕೆಯಾಗಿ 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 ಕೊನೆಗೆ ಬಾಯಾರಿಕೆಯಾಗಿ ನೀರಾಗ ಸತ್ತ ಅನ್ನುವಂಥ ಮಾತು ಅಕ್ಕ ಮಾದಿ ಹೇಳ್ತಾಳೆ. ತೊಳೆದ್ಬಿಟ್ಟು ಸ್ವಲ್ಪ ಕುಡಿದ್ಬಿಟ್ಟಿದ್ರೆ ಮುಗಿದೋಗಿತ್ತು. ಆದರೆ ನೀರೊಳಗಿದ್ದೂ ನೀರಡಿಸಿ ಸತ್ತ ಅಂತ ಹೇಳ್ತಾರಲ್ಲ, ಹಾಗೆ ಅದೊಂದು ಕೇವಲ ಕಥೆಯಲ್ಲ, ಅದು ಅದೊಂದು ರೂಪಕ.
ನಾವೆಲ್ಲರೂ ಅಂಥವರೇ. ದೇಹದ ಸೇವೆ ಮಾಡ್ತಕ್ಕಂಥರೆಲ್ಲರೂ ಅಗಸರೇ. ದೇಹ ಅಂದ್ರೆ ಒಂದು ಬಟ್ಟೆ ಇದ್ದಂಗೆ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ, ಗೀತೆಯಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳಿದಾನೆ. ದೇಹ ಅಂದ್ರೆ ಒಂದು ವಸ್ತ್ರ ಇದ್ದ ಹಾಗೆ, ಆ ವಸ್ತ್ರವನ್ನು ತೊಳೆಯೋದು ಒಣಸೋದು ಮಾಡೋದಕ್ಕೂ ಅಂತ ಅದರಲ್ಲೇ ನಾವು ಕೂತ್ಕೊಂಡಪ್ಪ ಅಂತಂದ್ರೆ ಅಗನಸಿದ್ದು ಬೇರೆ ಕೆಲಸ ಏನಿಲ್ಲ ನಮ್ಮದು. ಅಂದ್ರೆ ದೇಹದ ವ್ಯವಸ್ಥೆಯಲ್ಲೇನೆ ಕಾಲ ಕಳೀತಾ ಕಳೀತಾ ನಾವು ಆಯುಷ್ಯವನ್ನು ಕಳ್ಕೊಂಡಿವಿ ಅಂತ ಕೇಳಿದರೆ, ತಮ್ಮೊಳಗಿದ್ದ ಮಹಾಘನವನ್ನು ಅರಿಯದೆ ಕೆಟ್ಟರಯ್ಯ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರಲ್ಲ. ಹಾಗೆ ಯಾತ್ರೆಗೆ ಬಂದಿರತಕ್ಕಂಥವ್ರು ಬಹಳ ಜನ, 99% ಜನರೆಲ್ಲ ವಿಷಯಗಳ ಆನಂದದಲ್ಲೇ ಮಗ್ನವಾಗಿರೋದ್ರಿಂದ ಅವರು ಅನೇಕ ಹಾಳು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಹೇಳ್ತಾರೆ ಉಪನಿಷತ್ತಿನಲ್ಲಿ, ಭೋಗಾನ ಭುಕ್ತ ವಯಮೇವ ಭುಕ್ತಾಹ. ಶಬ್ದ ಸ್ಪರ್ಶಾದ ವಿಷಯಗಳನ್ನು ಭೋಗಿಸಬೇಕಂತ ತಿಳ್ಕೊಂಡು ಜೀವಾತ್ಮ ವಿಚಾರ ಮಾಡ್ತಾನೆ. ಅದರ ಉಲ್ಟ ಏನಪ್ಪ ಅಂದರೆ, ನೀನು ವಿಷಯಗಳನ್ನು ಭೋಗ ಮಾಡಲಿಲ್ಲ, ಆದರೆ ವಿಷಯಗಳೇ ನಿನ್ನನ್ನು ಸಮಾಪ್ತಿ ಮಾಡ್ತವೆ. ಕಣ್ಣು ರೂಪವನ್ನು ನೋಡ್ತಾ ನೋಡ್ತಾ, ರೂಪವನ್ನು ಅನುಭವ ಮಾಡ್ತಾ ಅನುಭವ ಮಾಡ್ತಾ ಕಣ್ಣ ಕಾಣಲಾರ್ದಂಗೆ ಆಗ್ತದೆ. ಶಬ್ದಗಳನ್ನು ಕೇಳ್ತಾ ಕೇಳ್ತಾ ಆನಂದ ಪಡ್ತಾ 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 ಕಿವಿನೇ ಕಿವಿಡಾಗ್ಬಿಡ್ತದೆ. ಸ್ಪರ್ಶವನ್ನು ಅನುಭವ ಮಾಡ್ತಾ ಮಾಡ್ತಾ ಒಂದ್ಸರಿ ನಮ್ಮ ಸ್ಪರ್ಶ ಜ್ಞಾನವೂ ಇಲ್ಲದಂಗೆ ಆಗ್ತದೆ. ಹೀಗೆ ಶಬ್ದ ಸ್ಪರ್ಶಾದಿ ವಿಷಯಗಳನ್ನು ಅನುಭವ ಮಾಡಲಿಕ್ಕೆ ಇಂದ್ರಿಯಗಳು ಹೋದರೂ ಕೂಡ ಇಂದ್ರಿಯಗಳು ವಿಷಯಗಳ ಅನುಭವ ಮಾಡಲಿಲ್ಲ, ವಿಷಯಗಳು ಇಂದ್ರಿಯನ ಅನುಭವ ಮಾಡಿ ಮುಗಿಸು ಅಂತಕ್ಕಂಥ ಮಾತು ಹೇಳ್ತಾರಲ್ಲ. ಹಾಗೆ ಯಾವಾಗ ಇಂದ್ರಿಯಗಳು ಸಂಪೂರ್ಣ ನಿಶಕ್ತ ಆಗ್ತವೆ ಆವಾಗ ಜೀವಾತ್ಮನಿಗೆ ಶರೀರ ಬೇಸರ ಆಗ್ತದೆ. ಕಣ್ಣು ಕಾಣಲಾರ್ದಂಗಾಗಿ, ಕಿವಿ ಕೇಳಲಾರ್ದಂಗಾಗಿ, ಕೈಕಾಲು ಶಕ್ತಿ ಹೋಯಿತು ಅಂತಂದರೆ ಸಾಕಪ್ಪ, ದೇವರೇ ಯಾವಾಗ ಕರ್ಕೊಂಡು ಹೋಗಿ ಅಂತಕ್ಕಂಥ ಮಾತು ಚಾಲು ಆಗ್ತದೆ. ವಸ್ತುತ ಯಾರಿಗೆ ಹೋಗಬೇಕನ್ನೋ ಇಚ್ಛೆ ಯಾರಿಗೆ ಇರಂಗಿಲ್ಲ. ಸಾಯಬೇಕಂತಕ್ಕ ಅಪೇಕ್ಷೆ ಯಾರಿಗೂ ಇರಂಗಿಲ್ಲ, ಆದರೆ ಅನಿವಾರ್ಯವಾಗಿ ಸಾಯಿದು ಬರ್ತದೆ ಅಷ್ಟೇ. ಹಾಗೆ ದೇಹ ಎಲ್ಲವೂ ಜೀರ್ಣ ಶೀರ್ಣ ಆಯ್ತಪ್ಪ ಅಂದರೆ ದೇಹವನ್ನು ಬಿಡ್ತಾನೆ, ಮತ್ತೊಂದು ಹೊಸ ದೇಹವನ್ನು ಪಡ್ಕೊಂಡು ಮತ್ತೆ ಜೀವತ್ ಬರ್ತಾನೆ. ಮತ್ತೇನು ಮಾಡ್ತಾನಪ್ಪ ಅಂದರೆ ಮತ್ತೆ ಮಾಡಿದ್ದೇ ಮಾಡ್ಕೋ ಅಂತ ಬರ್ತಾ ಇರ್ತಾನೆ. ಹೀಗೆ ಒಂದು ಮಾತು ಹೇಳ್ತಾರೆ ಅವರು. ಈಗ ದೇವರು ಕೊಟ್ಟಿರ್ತಕ್ಕಂತಹ ಅಮೂಲ್ಯವಾದ ಅನೇಕ ರಥಗಳನ್ನು ನಾವು ಯಾತ್ರೆಗಾಗಿ ಉಪಯೋಗ ಮಾಡಲಾರ್ದನೆ ವಿಷಯಗಳ ಅನುಭವಕ್ಕಾಗಿ ಉಪಯೋಗ ಮಾಡಿ 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 ರಥಗಳನ್ನು ನಾವೆಲ್ಲ ಹಾಳು ಮಾಡಿಕೊಂಡಿದೆ. ಆದರೆ ಈಗ ಸಿಕ್ಕಿರ್ತಕ್ಕಂಥ ರಥ ಬಹಳ ಬೆಲೆ ಬಾಳತಕ್ಕಂಥ ರಥ ಇದು. 84 ಲಕ್ಷ ಪ್ರಕಾರದ ರಥಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರಥ ಇದು. ಮಾನವ ದೇಹ ಅಂತಕ್ಕಂಥ ರಥ ಇದು. ಈ ದೇಹ ಬಂದ ಮೇಲೆ ನಾವು ಏನು ಮಾಡಬೇಕಪ್ಪ ಅಂದರೆ ಧರ್ಮಾಚರಣೆನೇ ಮಾಡಬೇಕು. ದೇಹವನ್ನು ಸಾರ್ಥಕ ಮಾಡಿ ಗಂತವ್ಯ ಸ್ಥಾನವನ್ನು ಮುಟ್ಟಬೇಕು. ಅದಕ್ಕನ ಮಹಾಕವಿ ಕಾಳಿದಾಸ ಹೇಳ್ತಾನೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಭಗವಂತ ಕೊಟ್ಟಿರ್ತಕ್ಕಂಥ ಮಾನವ ದೇಹವನ್ನು ಎದಕ್ಕೆ ಬಳಸಬೇಕಪ್ಪ ಅಂದರೆ ಧರ್ಮಕ್ಕಾಗಿ ಬಳಸಬೇಕು, ಧರ್ಮ ಸಾಧನೆಗಾಗಿ ಬಳಸಬೇಕು, ಧರ್ಮ ಸಂಪಾದನೆಗಾಗಿ ಬಳಸಬೇಕು. ಯಾಕೆ ಅಂದರೆ ನಾವು ಹೋಗೋ ಕಾಲಕ್ಕೆ ನಮ್ಮ ಜೊತೆಗೆ ಬರುವಂಥದ್ದು ಧರ್ಮನೇ. ಅದಕ್ಕೊಬ್ಬ ಸುಭಾಷಿತ ಕೇಳ್ತಾನೆ, ಧನಾನಿ ಭೂಮೌ ಪಶವಶ್ಚ ಗೋಷ್ಠೇ ನಾರಿ ಗೃಹದ್ವಾರಿ ಜನಾ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೇ ಧರ್ಮಾನುಗೋ ಗಚ್ಚತಿ ಜೀವ ಏಕಃ. ನಾವು ಈ ಲೋಕ ಬಿಟ್ಟು ಹೋಗಬೇಕಾದ್ರೆ ಏನನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗೋದಿಲ್ಲ.
ಅದಕ್ಕೆ ಬಸವಣ್ಣನವರೊಂದು ವಚನ ಕೇಳ್ತಾರೆ ಅವರು, ಆನೆ ನೀರು ಕೊಂಡು ಹೋದಿರಾ ನೀವು ಅಥವಾ ಮೀನು ಬೇರೆ ಬೇರೆ ವಾಹನಗಳು ಹತ್ಕೊಂಡು ಹೋಗ್ತೀರಾ ಅಂತಕ್ಕಂಥ ಮಾತು ಕೇಳ್ತಾರೆ. ಆದರೆ ಅಲ್ಲಿ ಹೋಗಬೇಕಾದ್ರೆ ಯಾವುದೇ ವಾಹನದಿಂದ ಹೋಗ್ಲಿಕ್ಕೆ ಬರ, ಕೇವಲ ಧರ್ಮ ಒಂದೇ ವಾಹನ ಅಲ್ಲಿರೋದು. ಒಬ್ಬ ರಾಜನ ಹತ್ರ ಒಬ್ಬ ವಿದೂಷಕ ಇರ್ತಾನೆ, ಕಥೆಗಾರ. ರಾಜನಿಗೆ ದಿನಾಲು ಒಳ್ಳೆ ಒಳ್ಳೆ ಕಥೆಗಳನ್ನು ಹೇಳ್ತಿರ್ತಾನೆ. ಆದರೆ ಒಬ್ಬ ವಿದೂಷಕ ಏನು ಹೇಳಂಗಿಲ್ಲ, ರಾಜನಿಗೆ ಭಾಳ ಪ್ರಿಯ ಪಾತ್ರ ಆತ, ಆದರೆ ಏನು ಕಥೆಗಳನ್ನು ಹೇಳ್ತಾ ಇದ್ದಿಲ್ಲ. ಅವಾಗ ರಾಜ ಒಂದು ದಿವಸ ಅವನಿಗೆ ಕರೆದು ಬೇಕಾದಷ್ಟು ಹೇಳ್ದ, ಏನಾರ ಕಲಿಯಪ್ಪ ನೀನು ಒಂದೆರಡು ಮಾತು ಹೇಳು ಅಂತ. ಅದೇನು ಕಲಿಯೇ ಇಲ್ಲ. ರಾಜನಿಗೆ ಅವಾಗೊಂದು ಬೋರ್ಡ್ ತಯಾರು ಮಾಡಿ ಅದರ ಮೇಲೆ ಅಕ್ಷರಗಳನ್ನು ಬರೆದು ಅವನು ಕೊಳ್ಳ ಹಾಕಿದ್ನಂತ. ಏನು ಬರೀತಪ್ಪ ಅಂದರೆ ಮೂರ್ಖ ಶಿಖಾಮಣಿ ಅಂತ ಬರೆದಿತ್ತು ಅದರ ಮೇಲೆ. ಅದನ್ನು ನೋಡಿದ ಮಹಾರಾಜರೇ, ಮೂರ್ಖ ಅಂದ್ರೆ ನಾವು ಒಪ್ಕೊಂತೀನಿ, ಯಾಕೆ ನೀವು ಹೇಳಿದ ಮಾತನ್ನ ಕೇಳಿಲ್ಲ, ಓದಿಲ್ಲ, ಅಭ್ಯಾಸ ಬೇಡಲ್ಲ, ಮೂರ್ಖ ಕರೆ. ಆದ್ರೆ ಮೂರ್ಖ ಶಿಖಾಮಣಿ ಅಂತ ಹೆಂಗೆ ಬರೆದ್ರಿ ಅಂದ್ರೆ, ಎಲ್ಲಕ್ಕೂ ದೊಡ್ಡ ಮೂರ್ಖ ನಾನೇ ಅಂತ ಹೆಂಗೆ ನಿರ್ಣಯ ಮಾಡಿದ್ರಿ ನೀವು? ಜಗತ್ತು ಇನ್ನೂ ಅಷ್ಟು ಬಂದಿರ್ಬೋದಲ್ಲ. ಅವಾಗ ಅವನ್ನ, ನೋಡಪ್ಪ ನನ್ನ ಕಣ್ಣಾಗ ನೀನು ಮೂರ್ಖ ಶಿಖಾಮಣಿ, ನಿನ್ನ ಕಣ್ಣಾಗ ಯಾರಾದರೂ ಕಂಡ್ರೆ ಅವ್ರ ಕೊಳನಿ ಹಾಕು, ಹಾಗಾದ್ರೆ ನಾ ಎಲ್ಲ ಜಗತ್ತು ತಿರುಗಾಡ್ಕೊಂಬರ್ತೀನಿ, ನನ್ನ ದುಡ್ಡು ಕೊಡ್ರಿ ಅಂದ. ರಾಜ ದುಡ್ಡು ಕೊಟ್ಟು ಕಳಿಸ್ದ, ನಾಲ್ಕಾರು ವರ್ಷ ಎಲ್ಲ ಕಡೆ ತಿರುಗಾಡದ. ಎಲ್ಲರ ಮನೆಗೆ ಹೋಗಿ ಕೇಳವ, ನಿಮ್ಮ ಮನೆಗೆ ಯಾರು ಮೂರ್ಖರದಾರ ಅಂತ ತಿಳ್ಕೊಂಡು ಅಂದ್ರೆ ಅವ್ರ ಕೂಡ ಮಾತಾಡಿ ಅವ ಮೂರ್ಖ ಸಿಕ್ಕಬಂದು ನಿರ್ಣಯ ಮಾಡವ. ಮೂರ್ಖರಿದ್ದರು ಯಾರು ಹೇಳ್ತಾರೆ ಮೂರ್ಖರದಾರ ಅಂತ ನಮ್ಮ ಮನೆಯಲ್ಲಿ? ಸಣ್ಣ ಸಣ್ಣ ಮಕ್ಕಳಿಗೆ ಮೂರ್ಖ ಅಂದ್ರೆ ಸಿಟ್ಟು ಬರ್ತಾವೆ, ಅವು ಏನು ತಿಳಿತಿರಂಗಿಲ್ಲ. ಭಾಳ ಶಾಣೆ ಅಂದ್ರೆ ಭಾಳ ಖುಷಿ ಪಡ್ತಾವ. ಕೊನೆ ಎಲ್ಲ ಕಡೆ ತಿರುಗಾಡ್ದ, ದುಡ್ಡೆಲ್ಲ ಖರ್ಚು ಮಾಡಿಕೊಂಡ. ಕೊಳ್ಳಾಗಿನ ಬೋರ್ಡ್ ಕೊಳ್ಳಾಗ ಇತ್ತು. ಹೊಳ್ಳಿ ರಾಜಧಾನಿಗೆ ಬಂದ. ಅಷ್ಟೊಳಗೆ ರಾಜ ಅಸ್ವಸ್ಥ ಆಗಿದ್ದ, ಅನೇಕ ರೋಗ ರುಜಿನಿಂದ ಬಳಲ್ತಾ ಇದ್ದ, ಹಾಸಿಗೆ ಮೇಲೆ ಮಲ್ಕೊಂಡಿದ್ದ. ಡಾಕ್ಟರ್ ಉಪಚಾರ ಮಾಡ್ತಕ್ಕಂಥ ಒಂದು ಮಾತು ಹೇಳಿದರೆ ಅವನಿಗೆ, ಮಹಾರಾಜರೇ ಇನ್ನೇನು ಭಾಳ ದಿವಸ ನೀವು ಉಳಿಯಂಗಿಲ್ಲ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರು. ಉಳಿಯಂಗಿಲ್ಲ ಅಂತ ಗುರುತಾದ ಮೇಲೆ ಸಮಾಧಾನ ಹೆಂಗಿರ್ತಾವ ಅವನಿಗೆ? ಊಟ ಬಿಟ್ಟ, ನಿದ್ದೆ ಬಿಟ್ಟ, ನೀರಡಿಕೆ ಬಿಟ್ಟ, ನಾ ಹೋಗ್ಬೇಕಲ್ಲ, ನಾ ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊಂತ ಭಾಳ ಕ್ಷೀಣಾಗಿ ಮಲ್ಕೊಂಡಿದ್ದ. ಇವ ಬಂದ, ಮಹಾರಾಜರು ನೋಡಿದ, ಯಾಕ್ರಿ ಮಹಾರಾಜರು ಭಾಳ ಚಿಂತೆ ಮಾಡ್ತಿರಲ್ಲ ಅಂತ ಕೇಳಿದ. ಇಲ್ಲಪ್ಪ, ನನಗೆ ಹೋಗೋ ಟೈಮ್ ಬಂದದ, ಹೋಗಬೇಕಾಗ್ಯದ ನಾನು ಅಂತ. ಒಂದು ಎಲ್ಲಿ ಹೋಗ್ತೀರಿ ಅಂತ ಕೇಳಿದ. ಯಾರಿಗೆ ಹೇಳಕ್ ಬರ್ತೈತಿ ಎಲ್ಲಿ ಹೋಗಿ ಅಂತ ತಿಳ್ಕೊಂಡು ಕೇಳಿದ್ರೆ ಯಾರಿಗೆ ಹೇಳಕ್ ಬರೋದಲ್ಲ. ಎದ್ರ ಮ್ಯಾಲ ಕುಂತು ಹೋಗ್ಬೇಕನ್ನೋದು ಗುರ್ತಿಲ್ಲ, ಆದರೂ ಹೋಗ್ಲಿಕ್ಕೆ ತಯಾರಾಗಿರಂತಂದ್ರೆ ಅದಕ್ಕೆ ಪಾರಂ ಅಯತೆ ಅನೇನ ಇತಿ ಪಾರಾಯಣ, ಯಾವುದರ ಆವೃತ್ತಿ ಮಾಡೋಣದ್ರಿಂದ ಜೀವಾತ್ಮನು ಪರಿಪೂರ್ಣತೆಯನ್ನು ಪಡ್ಕೊಂತಾರೆ ಅದಕ್ಕೆ ಪಾರಾಯಣ ಪಾರಾಯಣ ಅಂತ ಕರ್ಕೊಂಬಂದಿದ್ದಾರೆ. ಅದಕ್ಕೆ ಋಷಿಗಳು ಕೇಳ್ಕೊತಾರೆ ಪರಮಾತ್ಮನಿಗೆ, ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ ಅಂತೇನು ಕೇಳ್ತಾರಲ್ಲ. ಹಾಗ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಹೋಗಬೇಕಾದ್ರೆ, ಅಸತ್ತಿನಿಂದ ಸತ್ತದ ಕಡೆಗೆ ಹೋಗಬೇಕಾದ್ರೆ, ಅಜ್ಞಾನದಿಂದ ಜ್ಞಾನದ ಕಡೆ ನಾವು ಹೋಗಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಧರ್ಮ ಗ್ರಂಥಗಳನ್ನು ಪಾರಾಯಣ ಮಾಡಬೇಕು.
ಪಾರಾಯಣ ಮತ್ತು ಜಪ ಇವುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಗುರು ಕೊಟ್ಟಿರತಕ್ಕಂಥ ಮಂತ್ರಗಳನ್ನು ನಾವು ಜಪ ಮಾಡ್ತೇವೆ. ಪಾರಾಯಣ ಕೂಡ ಒಂಥರ ಜಪನೇ. ಅದಕ್ಕೆ ಮಂತ್ರದಲ್ಲಿ ಸುಮಾರು ಮೂರು ನಾಲ್ಕು ಪ್ರಕಾರವನ್ನು ಹೇಳ್ತಾರೆ. ಒಂದು ವೈದಿಕ ಮಂತ್ರ, ಇನ್ನೊಂದು ತಾಂತ್ರಿಕ ಮಂತ್ರ, ಮತ್ತೊಂದು ಸಾಬರ ಮಂತ್ರ ಅಥವಾ ಶಾಬರ ಮಂತ್ರ, ಇನ್ನೊಂದು ಶಾಸ್ತ್ರ ಮಹಾಮಂತ್ರ ಅಂತ ಕರೆಸುವಂಥವು. ವೈದಿಕ ಮಂತ್ರ ಅಂದರೆ ವೇದದಲ್ಲಿ ಬರುವಂಥ ಮಂತ್ರಗಳು. ಈಗ ಉದಾಹರಣಾರ್ಥವಾಗಿ ಪಂಚಾಕ್ಷರ ಮಹಾಮಂತ್ರ ಇದೆ, ಇದು ವೇದದಲ್ಲಿ ಬಂದಿರತಕ್ಕಂಥದ್ದು. ನಮ ಶಿವಾಯ ಚ ಶಿವತರಾಯ ಚ, ಇದಕ್ಕೆ ನಾವು ಇನ್ನು ತಂತ್ರಶಾಸ್ತ್ರದಲ್ಲಿ ಬರ್ತಕ್ಕ ಮಂತ್ರ ಅಂತ ಕರೀತಾರೆ. ಇನ್ನು ಸಾಬರ ಮಂತ್ರ ಅಂತಂದರೆ ಸಾಮಾನ್ಯವಾಗಿ ಅವುಗಳು ಯಾವುದೇ ಭಾಷೆಗೆ ಸೀಮಿತವಾಗಿರೋಂಗಿಲ್ಲ, ಎಲ್ಲ ಭಾಷಾ ಮಿಕ್ಷನು ಇರ್ತವೆ. ಅವು ಭಾಳ ಶುದ್ಧವಾಗಿರಬೇಕಂತಕ್ಕಂಥ ನೇಮನೂ ಇರೋಂಗಿಲ್ಲ ಅದಕ್ಕೆ. ಆದರೆ ಯಾವುದೊಂದು ದೈವಿ ಕೃಪೆಯಿಂದ ಒಬ್ಬ ವ್ಯಕ್ತಿ ಯಾವುದನ್ನು ತಾನು ಸಿದ್ಧ ಮಾಡಿಕೊಂಡಿರ್ತಾನೆ ಅದು ಪರಂಪರೆಯಿಂದ ಬಾರದೇ ಇರತಕ್ಕಂಥ ಒಂದು ಮಂತ್ರ, ಹೊಸ ಹೊಸ ಮಂತ್ರ ಆವಿಷ್ಕಾರವಾದ ಸಾಬರ ಮಂತ್ರ ಅಂತ ಕರ್ಕೊಂಬರ್ತಾರೆ. ಅವುಗಳು ಸಂಸ್ಕೃತದಲ್ಲಿರ್ತವೆ, ಅವು ಹಿಂದಿಯಲ್ಲಿರ್ತವೆ, ಅವು ಉರ್ದುದೊಳಗಿರ್ತವೆ, ಎಲ್ಲ ಭಾಷಾ ಮಿಕ್ಷನ್ ಕೂಡ ಇರತಕ್ಕಂಥದ್ದನ್ನು ನೋಡ್ಕೊಂಬರ್ತ. ಆ ಮಂತ್ರಗಳಿಗೆ ನಾವು ಶುದ್ಧ ಶುದ್ಧಿಯನ್ನು ನೋಡಲಿಕ್ಕೆ ಬರಂಗಿಲ್ಲ. ಯಾರು ಹೇಗೆ ಹೇಳ್ತಾರೆ ಹಾಗೆ ಅದನ್ನು ಮಾಡ್ತಾ ಇರ್ಬೋದಂತಕ್ಕಂಥ ಒಂದು ನಿಯಮ ಇದೆ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ದೀನರ ನಾಥ ಇದೆಯಾ, ಮೇರಿ ಡೋರಿ ತೇರಿ ಹಾತ್ ಅಂದರೆ ನನ್ನ ಜೀವನದ ಸೂತ್ರ ನಿನ್ನ ಕೈಯಲ್ಲಿದೆ ಅಂತಕ್ಕಂಥ ಮಾತದು. ಹೀಗೆ ಅನ್ನೋದನ್ನು ಒಬ್ಬ ಸಾಮಾನ್ಯ ಹೆಣ್ಮಗಳು ಕೇಳಿಲ್ಲಂತೆ. ಆಗ ಕೇಳಿಲ್ಲ, ಆಗ ಹಾಕಿದ್ರು ಪರಮಾತ್ಮನೇ ಬೇಡಿಕೊಂಡ್ರು. ದೀನ ಬಂದು ದೀನಾನಾಥ ತೇರಿ ಡೋರಿ ಮೇರಿ ಹಾತ್ ಅಂದಾಕೆ, ಅದು ಉಲ್ಟಾ ಅಂದ ಅಷ್ಟೆ. ಅಂದರೆ ನಿನ್ನ ಸೂತ್ರ ನನ್ನ ಕೈಯಲ್ಲಿದೆ ಅಂತಕ್ಕಂಥ ಮಾತು ಹೇಳಿದ್ಲು. ಅವನು ಕೂರ್ತಕ್ಕಂಥ ಅನೇಕ ಪಂಡಿತರು, ಏ ಅಮ್ಮ ನೀನು ಅಶುದ್ಧವಾಗಿ ಹೇಳಿದ ನೋಡಿದನು, ಹಂಗಲ್ಲ ಹಿಂಗೆ ಹೇಳಂತ ಹೇಳಿದರು ಅವರು. ಅವಾಗ ಯಾಕಂದ್ರೆ ನೀವೊಂದು ಹೇಳಿಬಿಟ್ಟಿನ ಮುಗಿದಾಗ್ಯದ. ತೇರಿ ಡೋರಿ ಮೇರಿ ಹಾತು, ಮೇರಿ ಡೋರಿ ತೇರಿ ಹಾತು, ಇಸ್ಮಿ ಕ್ಯಾ ಫರಕ್ ಪಡ್ತಾ ಅಂದಕ್ಕೆ. ನನ್ನ ಕೈಗೆ ನಗ್ಗ ನಿನ್ನ ಕೈಗಿದ್ರು ಅಷ್ಟೇ, ನಿನ್ನ ಹಗ್ಗ ನನ್ನ ಕೈಗಿದ್ರೆ ಇಬ್ಬರು ಸಂಬಂಧ ಆಯ್ತಲ್ಲ. ಹಾಗೆ ಸಾಬರ ಮಂತ್ರಗಳಿಗೆ ಶುದ್ಧಾಶುದ್ಧಿಯನ್ನು ನೋಡ್ಲಿಕ್ಕೆ ಬರಂಗಿಲ್ಲ. ಇನ್ನು ಶಾಸ್ತ್ರ ಮಹಾಮಂತ್ರ ಇದು ಬಹಳ ಮುಖ್ಯ. ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ಬಹಳ ಜನ ಪಾರಾಯಣ ಮಾಡ್ತಾರೆ. ಅಲ್ಲಿ ನ್ಯಾಸ ಮಾಡೋ ಕಾಲಕ್ಕೆ ಅಶ್ಯಶ್ರೀ ಭಗವದ್ಗೀತಾ ಶಾಸ್ತ್ರ ಮಹಾಮಂತ್ರಶ್ಯ ಅಂತ ಬರ್ತದೆ. ಅಂದರೆ ಇಡೀ ಭಗವದ್ಗೀತಾ 700 ಶ್ಲೋಕಗಳ ಭಗವದ್ಗೀತಾ ಒಂದು ಮಂತ್ರ ಅದು. ಅದು ಎಂಥ ಮಂತ್ರ ಅಂದರೆ ಶಾಸ್ತ್ರ ಮಹಾಮಂತ್ರ ಅಂತ ಕರೆಸ್ಕೊಂಬರ್ತಾರೆ. ಹಾಗ ಭಾಗವತ ಇದು ಶಾಸ್ತ್ರ ಮಹಾಮಂತ್ರ, ದುರ್ಗಾ ಸಪ್ತಶತಿ ಇದು ಶಾಸ್ತ್ರ ಮಹಾಮಂತ್ರ, ದೇವಿ ಪುರಾಣ ಇದು ಶಾಸ್ತ್ರ ಮಹಾಮಂತ್ರ, ರಾಮಾಯಣ ಇದು ಶಾಸ್ತ್ರ ಮಹಾಮಂತ್ರ, ಈ ಕಡೆ ಉತ್ತರ ಭಾರತದಲ್ಲಿ ತುಳಸಿ ರಾಮಾಯಣ ಪಾರಾಯಣ ಅದು ಶಾಸ್ತ್ರ ಮಹಾಮಂತ್ರ. ಅಂದರೆ ಯಾವ್ಯಾವ ಗ್ರಂಥಗಳನ್ನು ಪಾರಾಯಣ ಮಾಡ್ತವೆ ಎಲ್ಲವೂ ಕೂಡ ಶಾಸ್ತ್ರ ಮಹಾಮಂತ್ರ ಅಂತ ಕರೆಸ್ಕೊಂಬರ್ತಾ ಇದೆ. ಈ ಶಾಸ್ತ್ರ ಮಹಾಮಂತ್ರಗಳನ್ನು ಇದಕ್ಕೆ ಜಪಾನಿಗೆ ಇದಕ್ಕೆ ಪಾರಾಯಣ ಪಾರಾಯಣ ಅಂತ ಕರೀತಾರೆ. ಎಷ್ಟೋ ಜನರು ಶಿವಸಹಸ್ರ ನಾಮಾವಳಿಗಳನ್ನು ಪಾರಾಯಣ ಮಾಡ್ತಾರೆ, ವಿಷ್ಣು ಸಹಸ್ರ ನಾಮಾವಳಿ ಪಾರಾಯಣ ಮಾಡ್ತಾರೆ, ಲಲಿತಾ ಸಹಸ್ರನಾಮಗಳನ್ನು ಪಾರಾಯಣ ಮಾಡ್ತಾರೆ. ಅವು ಮಂತ್ರಗಳೇ. ಸ್ತೋತ್ರಗಳನ್ನು ಧರ್ಮಗ್ರಂಥಗಳನ್ನು
ನಾವು ಶಾಸ್ತ್ರ ಮಹಾಮಂತ್ರ ಅಂತ ಕರ್ಕೊಂಡು ಬರ್ತಾ ಇದ್ದೇವೆ ಅದಕ್ಕೆ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡಿದರೆ ಯಾವ ಪುಣ್ಯ ಸಿಗುತ್ತದೋ ಅದೇ ಪುಣ್ಯವು ಶ್ರೀ ಸಿದ್ಧಾಂತ ಶಿಖಾಮಣಿಯ ಪಾರಾಯಣ ಮಾಡೋದು ಅದೇ ಪುಣ್ಯನು ಸಿಗ್ತದೆ ಇದರ ಇನ್ನೊಂದು ಅರ್ಥಪ್ಪ ಅಂದರೆ ಎರಡು ಪಾರಾಯಣ ಮಿತಿ ಪ್ರೋಕ್ತಂ ಸದ್ಯೋ ಮುಕ್ತಿಪ್ರದಂ ಋಣ ಭಾಗವತಲ್ಲಿ ಮಾತು ಹೇಳ್ತಾರೆ ಪಾರಾಯಣ ಅಂದರೆ ತತ್ಕಾಲದಲ್ಲಿ ಮುಕ್ತಿ ಕೊಡ್ತಕ್ಕಂಥ ಸಾಮರ್ಥ್ಯ ಪಾರಾಯಣಕ್ಕಿರೋದ್ರಿಂದ ಪ್ರತಿಯೊಬ್ಬರೂ ತಮಗೆ ಇಷ್ಟವಾದ ಯಾವ ಗ್ರಂಥದ ಮೇಲೆ ನಿಮಗೆ ವಿಶ್ವಾಸ ಇದೆಯೋ ಯಾವ ಗ್ರಂಥದ ಮೇಲೆ ನಿಮಗೆ ಶ್ರದ್ಧೆ ಇದೆಯೋ ಆ ಗ್ರಂಥವನ್ನು ನಾವು ಏನು ಮಾಡೋಕಪ್ಪ ಅಂದರೆ ಭಕ್ತಿಯಿಂದ ಪಾರಾಯಣ ಮಾಡೋ ಪಾರಾಯಣದಲ್ಲಿ ವಿಧಿಗಳಿದ್ದಾವೆ ಒಂದೇ ದಿನ ಅಖಂಡವಾಗಿ ಪಾರಾಯಣ ಮಾಡಿ ಮುಗಿಸ್ಬೋದು ಸಾಮಾನ್ಯವಾಗಿ ಸಪ್ತಾಹಗಳಲ್ಲಿ ಪಾರಾಯಣ ಮಾಡಿ ಮುಗಿಸ್ತಕ್ಕಂಥ ಒಂದು ಪದ್ಧತಿ ಇದೆ ಏಳು ವಾರಗಳಲ್ಲಿ ಅವನು ಪಾರಾಯಣ ಮಾಡಿ ಮುಗಿಸ್ತಕ್ಕಂಥದ್ದು ಈ ಪಾರಾಯಣ ಮಾಡೋಣದ್ರಿಂದ ಎರಡು ಲಾಭ ನಮಗೆ ಒಂದೇದು ಗ್ರಂಥವನ್ನು ಪಾರಾಯಣ ಮಾಡೋಣದ್ರಿಂದ ಜಪದ ಪುಣ್ಯ ನಮಗೆ ಸಿಗ್ತದೆ ಆ ಪುಣ್ಯ ಏನು ಮಾಡುತ್ತಪ್ಪ ಅಂದರೆ ನಮಗೆ ಭೋಗೈಶ್ವರ್ಯಗಳನ್ನು ಕೊಡ್ತದೆ ಈ ಲೋಕದೊಳಗೆ ನಾವೇನೇನು ಅಪೇಕ್ಷೆ ಪಡ್ತೀವಿ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ ಸಿದ್ಧಾಂತ ಶಿಖಾಮಣಿಯನ್ನು ಪಾರಾಯಣ ಮಾಡಿ ಬಹಳ ಜನ ತಮ್ಮ ಇಷ್ಟಾರ್ಥ ಪಡ್ಕೊಂಡವರದಾರೆ ನಾವು ಪಡ್ಕೊಂಡೇವೆ ನಾವು ಹೇಳ್ದಂಗೆ ಮಾಡಿ ಅನೇಕ ಜನರು ಕೂಡ ಪಡ್ಕೊಂಡಿದ್ದಾರೆ ಯಾಕಂದರೆ ಇದು ಭೋಗ ಮೋಕ್ಷ ಕೊಡ್ತಕ್ಕಂಥ ಸಾಮರ್ಥ್ಯ ಗ್ರಂಥಕ್ಕೆ ಪ್ರಸಾದ ಗ್ರಂಥವಾಗಿರೋದ್ರಿಂದ ಆಚಾರ್ಯರ ಪ್ರಸಾದಿಕ ವಾಣಿಯಾಗಿರೋದ್ರಿಂದ ಇದನ್ನು ಪಾರಾಯಣ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗ್ತದೆ ಇಷ್ಟಾರ್ಥಗಳನ್ನು ಕೊಡ್ತದೆ ಎರಡನೇದನ್ನು ಪಾರಾಯಣ ಮಾಡ್ತಾ ಮಾಡ್ತಾ ಇದರ ಅರ್ಥವನ್ನು ತಿಳ್ಕೋಬೇಕು ನಾವು ಸಾಮಾನ್ಯವಾಗಿ ಗುರುಗಳು ಮಂತ್ರವನ್ನು ಜಪ ಮಾಡಲಿಕ್ಕೆ ಹೇಳಿದಾಗ ಅಕ್ಷರಗಳ ಆವೃತ್ತಿ ಮಾಡೋದಷ್ಟೇ ಜಪ ಅಲ್ಲ ತಜ್ಜಪ ತದರ್ಥ ಭಾವನಂ ಅಂತ ಅಂದರೆ ಮಂತ್ರದ ಅರ್ಥವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಂತ ಮಂತ್ರಾಕ್ಷರಗಳನ್ನು ಆವೃತ್ತಿ ಮಾಡೋದಕ್ಕನ್ನು ಜಪ ಅಂತ ತಿಳ್ಕೊಂಡು ಪತಂಜಲಿ ಹೇಳಿದ್ದಾರೆ ಹೇಗೆ ಓಂ ನಮಃ ಶಿವಾಯ ಮಂತ್ರವನ್ನು ನಾವು ಅರ್ಥ ಮಾಡ್ತೀವಿ ಒಂದು ಸಾಮಾನ್ಯವಾದ ಅರ್ಥ ಏನಪ್ಪ ಅಂದರೆ ಶಿವನಿಗೆ ನಮಸ್ಕಾರ ಅಂತ ಅರ್ಥ ವಿಶೇಷ ಅರ್ಥ ಏನು ವಿಶೇಷ ಅರ್ಥ ಅಂದರೆ ನಮಃ ಅಂದರೆ ಜೀವಾತ್ಮ ಶಿವ ಅಂದರೆ ಪರಮಾತ್ಮ ಅಯ ಅಂದರೆ ಇಬ್ಬರ ಅಭೇದ ಅಂದರೆ ನಮಃಶಿವ ಅಂತಕ್ಕಂಥ ಒಂದು ಸರಿ ನಾವು ಬಾಯಿಂದ ಉಚ್ಚಾರಣೆ ಮಾಡಿದರೆ ನಾನು ಶಿವಸ್ವರೂಪನಿದ್ದೇನೆ ಅಹಂ ಶಿವ ಅನ್ನೋ ಅರ್ಥಚಿಂತನೆ ಮನೆಯಲ್ಲಿ ಮನಸ್ಸಿನಲ್ಲಿ ಆಗ್ತಾ ಇತ್ತು ಅಂತಂದರೆ ಅದು ನಿಧಿಧ್ಯಾಸನ ಆಗ್ತದೆ ಅದರಿಂದ ಅವನಿಗೆ ಸದ್ಗತಿ ಅನ್ನುವಂಥದ್ದು ಸಿಗ್ತದೆ ಅಕ್ಷರಗಳ ಆವೃತ್ತಿಯಿಂದ ಪುಣ್ಯಪ್ರಾಪ್ತಿ ಅಕ್ಷರಾರ್ಥಗಳನ್ನು ತಿಳ್ಕೊಂಡು ಮಾಡೋದ್ರಿಂದ ನಮಗೆ ಜ್ಞಾನಪ್ರಾಪ್ತಿ ಆಗ್ತದೆ ಅದಕ್ಕೆ ಸಿದ್ಧಾಂತ ಶಿಖಾಮಣಿಯನ್ನು ತಿಳಿದು ಪಾರಾಯಣ ಮಾಡಿದರೆ ಪುಣ್ಯಪ್ರಾಪ್ತಿ ಆಗ್ತದೆ ಆ ಗ್ರಂಥದ ಕೆಳಗೆ ಬರತಕ್ಕಂಥ ಅರ್ಥವನ್ನು ತಿಳ್ಕೊಂಡು ನೀವು ಚಿಂತನೆ ಮಾಡಿದರೆ ನಿಮಗೆ ಅರ್ಥನೂ ಸಿಗ್ತದೆ ಅರ್ಥಜ್ಞಾನವಾದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಪಾರಾಯಣ ಮಾಡಿದರೆ ಭೋಗ ಪ್ರಾಪ್ತಿ ಆಗ್ತದೆ ಹೀಗೆ ಸಿದ್ಧಾಂತ ಶಿಖಾಮಣಿಯನ್ನು ಇತ್ತೀಚೆಗೆ ಬಹಳ ಜನರು ಅದನ್ನು ಪಾರಾಯಣ ಮಾಡ್ತಾ ತಾಯಂದ್ರೆ ವಿಶೇಷವಾಗಿ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಇನ್ನೂ ವ್ಯಾಪಕವಾಗಿ ಮಾಡ್ತಕ್ಕಂಥ ವಿಚಾರಣೆ ಕೂಡ ಇದೆ ಅದಕ್ಕೆ ಸಿದ್ಧಾಂತ ಶಿಖಾಮಣಿಯನ್ನು ನಾವು ಲಿಂಗ ಪೂಜೆ ಮಾಡಿಕೊಂಡ ಮೇಲೆ ಒಂದು ದಿವಸ ಸಂಪೂರ್ಣವಾಗಿ ಪಾರಾಯಣ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ ದಿನಾಲು ಸ್ವಲ್ಪ ಸ್ವಲ್ಪ ಪಾರಾಯಣ ಮಾಡ್ಕೊಂತ ಹೋದರೆ ನೀವು ಕೆಲವೇ ದಿನಗಳಲ್ಲಿ ಪಾರಾಯಣ ಮಾಡಿ ಮುಗಿಸ್ಬೋದು ಬೇಡ ನಾವು ದಿನಾಲು ಮಾಡ್ತಾ ದಿನಾಲು ಒಂದು ನಾಲ್ಕೈದೇ ಶ್ಲೋಕಗಳನ್ನು ಪಾರಾಯಣ ಮಾಡಿ ಅದರ ಅರ್ಥ ಚಿಂತನೆ ಮಾಡ್ತಾ ಹೋದರೆ ಒಂದು ವರ್ಷದಲ್ಲಿ ಗ್ರಂಥ ಪೂರ್ಣ ಪಾರಾಯಣ ಆಗ್ತದೆ ಅರ್ಥನೂ ಕೂಡ ನಿಮ್ಗೆ ತಿಳ್ಕೊಳ್ಳೋಕ್ಕಾಗಲಿಕ್ಕೆ ಸಾಧ್ಯವಾಗ್ತದೆ
ಜೊತೆಗೆ ಸಂಘಟಿತವಾಗಿ ಪಾರಾಯಣ ಮಾಡೋ ಕಾಲಕ್ಕೆ ನಾವು ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಅಥವಾ 12 ತಿಂಗಳಲ್ಲಿ ಅಥವಾ ಇನ್ನೂ ಕೆಲವು ದಿನಗಳಲ್ಲಿ 21 ದಿನಗಳಲ್ಲಿ ಕೂಡ ನಾವು ಪಾರಾಯಣ ಮಾಡಲಿಕ್ಕೆ ಸಾಧ್ಯ ಅಕ್ಕ ವಿಶೇಷವಾಗಿ ಸದ್ಯ ಪಾರಾಯಣ ಮಾಡತಕ್ಕಂತ ಬಳ್ಳಾರಿಯ ಕೆಲವು ಜನ ತಾಯಂದಿರು ಅಖಂಡವಾಗಿ ದಿನಾಲೂ ಒಂದು ಅಧ್ಯಾಯವನ್ನ ಪಾರಾಯಣ ಮಾಡತಕ್ಕಂತ ನಮಗೆಲ್ಲ ಗುರುತಾಗಿದೆ ಒಟ್ಟಿನ ಮೇಲೆ ಬಹಳ ಸುವರ್ಣ ಯುಗ ಈಗ ಸದ್ಯಕ್ಕೆ ಸಿದ್ಧಾಂತಿಕವಾದ ಸುವರ್ಣ ಕಾಲ ಅಂತ ಹೇಳಿದೆವಲ್ಲ ಅದಕ್ಕೆಲ್ಲರೂ ಕಲಿಬೇಕು ಇದು ಕೇವಲ ವೀರಶೈವರಿಗಷ್ಟೇ ಸೀಮಿತವಾಗಿರತಕ್ಕಂತ ಕಾಲ ಇದು ಇದು ಮನುಕುಲದ ಕಲ್ಯಾಣಕ್ಕಾಗಿ ಮಾನವರ ಕಲ್ಯಾಣಕ್ಕೆ ಉಪದೇಶ ಮಾಡಿರತಕ್ಕಂತ ದಿವ್ಯ ಗ್ರಂಥವಾಗಿರೋದ್ರಿಂದ ಪ್ರತಿಯೊಬ್ಬರೂ ಪ್ರತಿಯೊಂದು ಸಮಾಜದವರು ಕೂಡ ಈ ಗ್ರಂಥವನ್ನು ಪಾರಾಯಣ ಮಾಡಿ ತಮ್ಮ ಇಷ್ಟಾರ್ಥವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಮನುಷ್ಯನಾಗಿ ಬಂದ ಮೇಲೆ ಧರ್ಮವನ್ನೇ ಸಂಪಾದನೆ ಮಾಡಬೇಕು ದೇಹದಿಂದ ಧರ್ಮವನ್ನು ಸಂಗ್ರಹಿಸಬೇಕಂತಂದಾಗ ಬಹಳ ಸುಲಭವಾದ ಧರ್ಮ ಕಾರ್ಯ ಅಂತಂದರೆ ಗ್ರಂಥಗಳ ಪಾರಾಯಣ ಅದಕ್ಕೆ ಪ್ರತಿಯೊಬ್ಬರು ಕೂಡ ಶ್ರೀ ಸಿದ್ಧಾಂತ ಶಿಖಾಮಣೆ ಪಾರಾಯಣವನ್ನು ಮಾಡಬೇಕು ಕೆಲವೊಂದು ನಿಮಿತ್ತ ಮಾಡಿಕೊಂಡು ಕೂಡ ನೀವು ಮಾಡಬಹುದು ನಿಮ್ಮ ಮಕ್ಕಳ ಜನ್ಮ ನಿಮಿತ್ತವ ಜನ್ಮದಿನ ನಿಮಿತ್ತ ಮಾಡಿಕೊಂಡು ಮನೆಯಲ್ಲಿ ಪಾರಾಯಣ ಮಾಡಬಹುದು ಅಥವಾ ನಿಮ್ಮದೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಟ್ಟುಕೊಂಡು ಪಾರಾಯಣ ಮಾಡಬಹುದು ಅಥವಾ ನೀವು ಗೃಹಸ್ಥರಾಗಿದ್ದರೆ ಲಗ್ನದ ದಿನವನ್ನು ನಿಮಿತ್ತವಾಗಿ ಇಟ್ಟುಕೊಂಡು ನೀವು ಪಾರಾಯಣ ಮಾಡಬಹುದು ಅಥವಾ ಯಾರಾದರೂ ಹೊಸ ಮನೆಗಳನ್ನು ಕಟ್ಟಿ ಪ್ರವೇಶ ಮಾಡತಕ್ಕಂಥ ಸಂದರ್ಭ ಇದ್ದರೆ ಆ ಮನೆಯ ಪ್ರವೇಶ ನಿಮಿತ್ತ ಮಾಡಿಕೊಂಡು ಕೂಡ ಮನೆಯಲ್ಲಿ ಪಾರಾಯಣ ಮಾಡಬಹುದು ಹೀಗೆ ಯಾವುದಾದ್ರೊಂದು ನಿಮಿತ್ತ ಮಾಡಿಕೊಂಡು ಪಾರಾಯಣ ಮಾಡೋಕೆ ಯಾವುದು ನಿಮಿತ್ತ ಇಲ್ಲ ಅಂತಂದರೆ ನಿತ್ಯ ಪೂಜೆ ನಿಮಿತ್ತ ಮಾಡಿಕೊಂಡು ಕೂಡ ಅದನ್ನು ಪಾರಾಯಣ ಮಾಡ್ತಕ್ಕ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ರತ ಬಹುತೇಕ ಕಲಿಯುಗದೊಳಗೆ ಪಾರಾಯಣಕ್ಕೆ ಸಿಕ್ಕಿರ್ತಕ್ಕಂಥ ಫಲ ಬೇರೆ ಯಾವುದಕ್ಕೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಈ ಪಾರಾಯಣ ಮಾಡೋಣದ್ರಿಂದ ಸಂಸಾರದಿಂದ ಪಾರಕ್ಕನೆ ಸಂಸಾರ ಅರಣ್ಯದಿಂದ ಪಾರಾಗ್ತಾನೆ ಪರಿಪೂರ್ಣವಾದ ಪರಬ್ರಹ್ಮ ಪರಮಾತ್ಮನ ತಿಳ್ಕೊಳ್ಲಿಕ್ಕೆ ಪಡ್ಕೊಳ್ಲಿಕ್ಕೆ ಸಾಧನೀಭೂತವಾಗಿರೋದ್ರಿಂದ ಈ ಪಾರಾಯಣ ಪ್ರತಿಯೊಬ್ಬರು ಮಾಡಬೇಕಂತಕ್ಕಂಥ ಮಾತನ್ನು ತಿಳಿಸಿದ್ದೇವೆ ವಿಶೇಷವಾಗಿ ಕರ್ನಾಟಕದೊಳಗೆ ನಮ್ಮ ಇಂದುಕಲಾ ಅವರು ಮತ್ತು ಕವಿತಾ ಹಿರೇಮಠರವರು ಬಹಳ ಪರಿಶ್ರಮ ಮಾಡಿ ಹೆಣ್ಮಕ್ಳು ಕಲಿಸ್ತಾ ಇದ್ದಾರೆ ನೀವು ಕಲಿಬೇಕು ಜೊತೆಗೆ ನಿಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಮನೆ ಇರ್ತಕ್ಕಂಥ ಮಕ್ಕಳಿಗೆ ನೀವಂತೂ ಬಹಳ ವಯಸ್ಸಾದ ಮೇಲೆ ಕಲ್ತೀರಿ ಆದರೆ ಕಲಿತವರು ನೀವೇ ಮನೆಯಲ್ಲಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡಿಸಿ ಕಲಿಸ್ತಕ್ಕಂಥ ರೂಢಿ ನೀವೆಲ್ಲ ಹಾಕ್ಕೋಬೇಕು ಮುಂದಿನ ದಿನಮಾನಗಳಲ್ಲಿ ಸಿದ್ಧಾಂತ ಶಿಖಾಮಣಿಯ ಒಂದು ಪಾರಾಯಣ ಸ್ಪರ್ಧೆಯನ್ನು ಕೂಡ ಕಂಠಪಾಠ ಪಾರಾಯಣ ಸ್ಪರ್ಧೆ ಇರತಕ್ಕಂಥ ಒಂದು ಸನ್ನಿವೇಶ ಇದೆ ನಮಗಾಗಲಿ ಮೊನ್ನೆ ಫೆಬ್ರವರಿ 16ಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು 19 ಭಾಷೆಯ ಗ್ರಂಥಗಳನ್ನು ಉದ್ಘಾಟನೆ ಮಾಡಿ ಒಂದು ಸೂಚನೆ ಕೊಟ್ಟಿದ್ದಾರೆ ಅವರು ಇದೊಂದು ಆನ್ಲೈನ್ ಒಂದು ಸ್ಪರ್ಧೆಯನ್ನು ಕೂಡ ನೀವು ಇಡ್ಬೋದು ಮಕ್ಕಳಿಗೆ ಕಂಠಪಾಠ ಸ್ಪರ್ಧೆ ಇಡ್ಬೋದು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಪ್ರಾಂತದಲ್ಲಿ ಸ್ಪರ್ಧೆ ಇಡಬೇಕು ಮಕ್ಕಳಿಗೆ ಪುರಸ್ಕಾರ ಕೊಡಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ಸೂಚನೆ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಕಂಠಪಾಠ ಸ್ಪರ್ಧೆ ನೀಡ್ತಾ ಇದ್ದೇವೆ ಇವತ್ತಿನ ಹೇಗಾದ್ರೂ ಮನೆಯಲ್ಲಿ ನೀವೆಲ್ಲ ಕಲಿತವರಿದ್ದೀರಿ ನೀವು ಶುದ್ಧವಾಗಿ ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸಬೇಕು ಅವರು ಕಂಠಪಾಠ ಮಾಡಿದ ನಮ್ಮ ತಿಳಿಸಿದರೆ ಅವರು ಮನೆಯಲ್ಲಿ ಕೂತ್ಕೊಂಡು ಪಾರಾಯಣ ಮಾಡಿದ್ದನ್ನು ನಾವು ಕೇಳುವಂಥ ವ್ಯವಸ್ಥೆ ಮಾಡ್ತೀವಿ ಆವಾಗ ಮಕ್ಕಳಿಗೆ ಪುರಸ್ಕಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ 30-40 ವರ್ಷದ ಮೇಲೆ ನೀವು ಕಲಿತೀರಿ ನಿಮ್ಮ ಮಕ್ಕಳಿಗೆ ಬೇಗ ಕಲಿಸ್ತಕ್ಕಂಥ ಯೋಗ ನಿಮ್ಮನೆ ಬಂದಿದೆ ಅದನ್ನು ನೀವೆಲ್ಲರೂ ಮಾಡಬೇಕಂತಕ್ಕಂಥ ಮಾತನ್ನು ತಿಳಿಸಿ ಈ ಕೊರೋನಾ ಮಹಾಮಾರಿಯ ಈ ವಿಕಟ ಪ್ರಸಂಗದಲ್ಲಿ ನಿಮ್ಮ ಸಮಯವನ್ನು ಧರ್ಮಾನುಷ್ಠಾನಕ್ಕೆ ಕಳೆದಿರತಕ್ಕಂಥ ಎಲ್ಲ ತಾಯಂದಿರಿಗೆ ಮತ್ತೊಮ್ಮೆ ಶುಭ ಹಾರೈಕೆಯನ್ನು ಕೊಡ್ತಾ ಇದ್ದೇವೆ ಇದು ಕರೋನಾ ಮುಗಿದ್ರೂ ಕೂಡ ಪಾರಾಯಣ ಮುಗಿಸ್ಬೇಡ್ರಿ ಇದು ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ನಿಮ್ಮ ಜೀವನಕ್ಕೆ
ಒಂದು ಒಳ್ಳೆ ಲಾಭ ಆಗುತ್ತೆ ಅಂತಕಂತ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಈ ಪಾರಾಯಣ ವಿಶೇಷವಾದ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ 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 ಈ ಗಣಪತಿ ಆರತಿ ಆಗ್ತದೆ ಎಲ್ಲರೂ ಕೂಡ ಆರತಿಯಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ಅಲ್ಲೇ ಅಲ್ಲ ಚಲೋ